ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲ ವಿಷಯಗಳನ್ನು ಕೂಡ ನಾನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಮತ್ತೆ ಇವತ್ತಿಗೇನು ಹೊಸ ವಿಚಾರಗಳು ಯಾವುದು ಕೂಡ ಇಲ್ಲ. ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಏನಿಲ್ಲ. ಎಲ್ಲ SIT-ನವರು ಅವ್ರ ತನಿಖೆ ನಡೆಸ್ತಾ ಇದ್ದಾರೆ. ಬಹಳ ಗಂಭೀರವಾಗಿ ಅದನ್ನ ನಾವು ಸರ್ಕಾರದಲ್ಲಿ ಅದನ್ನು ತಗೊಂಡಿದ್ದೇವೆ. ಹಾಗಾಗಿ ಅದು ಪ್ರತಿನಿತ್ಯನೂ ಕೂಡ ಏನ್ ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ ನಮಗೆ ಗೊತ್ತಿರೋದಿಲ್ಲ. ನಾವು ವರದಿ ಬರೋವರೆಗೂ ನಮಗೂ ಗೊತ್ತಿರೋದಿಲ್ಲ. ಅನೇಕ ವಿಚಾರಗಳು ಅವರು ಪ್ರೊಸೆಸ್ನಲ್ಲಿ ಇರ್ತಾರೆ, ಅದನ್ನೆಲ್ಲವನ್ನು ನಾವು ಬ್ರೀಫ್ ಮಾಡೋಕ್ಕಾಗಲ್ಲ. ಅವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. SIT ಮೇಲೆ ಆರೋಪ ಮಾಡಿದ್ದಾರೆ ದೇವರಾಜಗೌಡರು. ನಾನೇನು ಹೇಳಕ್ ಹೋಗೋದಿಲ್ಲ, ನಾನು ಕೊಡ್ಲಿ, ಅವ್ರು ಏನ್ ಬೇಕಾದ್ರೂ ಕೊಡ್ಲಿ, ನಾನೇನು ಹೇಳಕ್ ಹೋಗೋದಿಲ್ಲ. ಎಲ್ಲರಿಗೂ ನಾವು ಈ ರೀತಿ ಉತ್ತರಗಳು ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. SIT ಮಾಡ್ತಾರೆ. ಅದನ್ನ ನೋಡೋಣ, ಅದನ್ನ SIT-ನವರಿಗೆ ತಿಳಿಸ್ತೇವೆ ನಾವು. ಅದೇನಾದ್ರೂ ಅಂತದ್ದೇನಾದ್ರೂ ಇದ್ರೆ ಅದಕ್ಕೂ ಕ್ರಮ ತಗೊಳ್ತಾರೆ. ಸರಿ, ಈಗ ವಿಡಿಯೋ ಯಾರಾದ್ರೂ ಸಂತ್ರಸ್ತರು ಮತ್ತೆ ದೂರು ಕೊಡಕ್ಕೆ ಏನಾದ್ರೂ ಬಂದಿದ್ದಾರೆ? ನನಗೆ ಗೊತ್ತಿಲ್ಲ, ಅದು SIT ಅಷ್ಟೇ ಗೊತ್ತು. ಸರ್, ಈಗ ವಿಡಿಯೋ ಇರೋರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ, ನಿಮ್ ಇದಾವೆ ನಮ್ ಕಡೆ ಅಂತ ಆಸನದಲ್ಲಿ ಅಂತಾನೆ. ಏನಾದ್ರೂ ಇದ್ರೆ ಅದನ್ನ ಅವ್ರಿಗೆ ಗಮನಿಸ್ಕೊಳ್ತಾರೆ, ಅದಕ್ಕೂ ಕ್ರಮ ತಗೊಳ್ತಾರೆ. ಯಾರಾದ್ರೂ ಆ ತರದ್ದು ಇದ್ರೆ ಅದನ್ನ ಅವ್ರು ಹೇಳಿದಾರಲ್ಲ, ಆ ತರದ್ದೇನು ಕ್ರಮ ತಗೊಳ್ತಾರೆ. ಇಲ್ಲ ರೀ, ಹೇಳಿದೆ ರೀ, ಅವ್ರಿವ್ರು ಹೇಳಿದ್ದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಕ್ಕಾಗುತ್ತಾ? ನಿಮಗೆ ನೋಡಿ, ನಾ ಹೇಳ್ತೀನಿ, SIT ಬಹಳ ಗಂಭೀರವಾಗಿ ಇದನ್ನ ತನಿಖೆ ಮಾಡ್ತಿದ್ದಾರೆ. ಅವರಿಗೆ ಬಿಡ್ಬೇಕಲ್ಲ, ನಾವು ಅವ್ರಿಗೆ ಫ್ರೀಡಮ್ ಕೊಡ್ಬೇಕಲ್ಲ. ನಾವೆಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾ ಹೋದ್ರೆ ಅದಕ್ಕೂ ಉತ್ತರ ಹೆಂಗ್ ಕೊಡಕ್ಕಾಗುತ್ತೆ? ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಹೇಳ್ತಾನೆ ಇರ್ತಾರಪ್ಪ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ? ಅಷ್ಟೇ, ಬೇರೆ ಏನು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲ ವಿಷಯಗಳನ್ನು ಕೂಡ ನಾನು ಮಾಧ್ಯಮಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಮತ್ತೆ ಇವತ್ತಿಗೇನು ಹೊಸ ವಿಚಾರಗಳು ಯಾವುದು ಕೂಡ ಇಲ್ಲ. ನಾವು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಏನಿಲ್ಲ. ಎಲ್ಲ SIT-ನವರು ಅವ್ರ ತನಿಖೆ ನಡೆಸ್ತಾ ಇದ್ದಾರೆ. ಬಹಳ ಗಂಭೀರವಾಗಿ ಅದನ್ನ ನಾವು ಸರ್ಕಾರದಲ್ಲಿ ಅದನ್ನು ತಗೊಂಡಿದ್ದೇವೆ. ಹಾಗಾಗಿ ಅದು ಪ್ರತಿನಿತ್ಯನೂ ಕೂಡ ಏನ್ ನಡೆಯುತ್ತೆ ಅಂತ ಹೇಳಿ ನಾವು ಅಪ್ಡೇಟ್ ಮಾಡಿ ನಮಗೆ ಗೊತ್ತಿರೋದಿಲ್ಲ. ನಾವು ವರದಿ ಬರೋವರೆಗೂ ನಮಗೂ ಗೊತ್ತಿರೋದಿಲ್ಲ. ಅನೇಕ ವಿಚಾರಗಳು ಅವರು ಪ್ರೊಸೆಸ್ನಲ್ಲಿ ಇರ್ತಾರೆ, ಅದನ್ನೆಲ್ಲವನ್ನು ನಾವು ಬ್ರೀಫ್ ಮಾಡೋಕ್ಕಾಗಲ್ಲ. ಅವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. ಸರಿ, SIT ಮೇಲೆ ಆರೋಪ ಮಾಡಿದ್ದಾರೆ ದೇವರಾಜಗೌಡರು. ನಾನೇನು ಹೇಳಕ್ ಹೋಗೋದಿಲ್ಲ, ನಾನು ಕೊಡ್ಲಿ, ಅವ್ರು ಏನ್ ಬೇಕಾದ್ರೂ ಕೊಡ್ಲಿ, ನಾನೇನು ಹೇಳಕ್ ಹೋಗೋದಿಲ್ಲ. ಎಲ್ಲರಿಗೂ ನಾವು ಈ ರೀತಿ ಉತ್ತರಗಳು ಕೊಟ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ. SIT ಮಾಡ್ತಾರೆ. ಅದನ್ನ ನೋಡೋಣ, ಅದನ್ನ SIT-ನವರಿಗೆ ತಿಳಿಸ್ತೇವೆ ನಾವು. ಅದೇನಾದ್ರೂ ಅಂತದ್ದೇನಾದ್ರೂ ಇದ್ರೆ ಅದಕ್ಕೂ ಕ್ರಮ ತಗೊಳ್ತಾರೆ. ಸರಿ, ಈಗ ವಿಡಿಯೋ ಯಾರಾದ್ರೂ ಸಂತ್ರಸ್ತರು ಮತ್ತೆ ದೂರು ಕೊಡಕ್ಕೆ ಏನಾದ್ರೂ ಬಂದಿದ್ದಾರೆ? ನನಗೆ ಗೊತ್ತಿಲ್ಲ, ಅದು SIT ಅಷ್ಟೇ ಗೊತ್ತು. ಸರ್, ಈಗ ವಿಡಿಯೋ ಇರೋರು ಅಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರಂತೆ, ನಿಮ್ ಇದಾವೆ ನಮ್ ಕಡೆ ಅಂತ ಆಸನದಲ್ಲಿ ಅಂತಾನೆ. ಏನಾದ್ರೂ ಇದ್ರೆ ಅದನ್ನ ಅವ್ರಿಗೆ ಗಮನಿಸ್ಕೊಳ್ತಾರೆ, ಅದಕ್ಕೂ ಕ್ರಮ ತಗೊಳ್ತಾರೆ. ಯಾರಾದ್ರೂ ಆ ತರದ್ದು ಇದ್ರೆ ಅದನ್ನ ಅವ್ರು ಹೇಳಿದಾರಲ್ಲ, ತರದ್ದೇನು ಕ್ರಮ ತಗೊಳ್ತೀವಿ. ಇಲ್ಲ ರೀ, ಹೇಳಿದೆ ರೀ, ಅವ್ರಿವ್ರು ಹೇಳಿದ್ದಕ್ಕೆಲ್ಲ ನಾನು ಇಲ್ಲಿ ಉತ್ತರ ಕೊಡಕ್ಕಾಗುತ್ತಾ? ನಿಮಗೆ ನೋಡಿ, ನಾ ಹೇಳ್ತೀನಿ, SIT ಬಹಳ ಗಂಭೀರವಾಗಿ ಇದನ್ನ ತನಿಖೆ ಮಾಡ್ತಿದ್ದಾರೆ. ಅವರಿಗೆ ಬಿಡ್ಬೇಕಲ್ಲ, ನಾವು ಅವ್ರಿಗೆ ಫ್ರೀಡಮ್ ಕೊಡ್ಬೇಕಲ್ಲ. ನಾವೆಲ್ಲರೂ ಒಂದೊಂದು ಹೇಳಿಕೆ ಕೊಡ್ತಾ ಹೋದ್ರೆ ಅದಕ್ಕೂ ಉತ್ತರ ಹೆಂಗ್ ಕೊಡಕ್ಕಾಗುತ್ತೆ? ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಹೇಳ್ತಾನೆ ಇರ್ತಾರಪ್ಪ, ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ? ಅಷ್ಟೇ, ಬೇರೆ ಏನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.